ಬಿಜೆಪಿ ಪಕ್ಷದಲ್ಲಿ ಲಿಂಗಾಯತರನ್ನು ಸಂಪೂರ್ಣವಾಗಿ ಕಡೆಗಣನೆ ಮಾಡಲಾಗ್ತಾ ಇದೆ. ನಾಯಕರು ಲಿಂಗಾಯತ ನಾಯಕರನ್ನು ಕಡೆಗಣನೆ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಭಾಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಎಂದೂ ಕೂಡ ಕೇವಲ ಲಿಂಗಾಯತರಲ್ಲ, ಯಾವ ಜಾತಿಯನ್ನು ಕೂಡ ಕಡೆಗಣನೆ ಮಾಡತಕ್ಕಂಥ ಪರಿಸ್ಥಿತಿ ಬಂದಿಲ್ಲ, ಬರುವುದೂ ಇಲ್ಲ. ಇವತ್ತು ಲಿಂಗಾಯತರ ಕಡೆಗಣನೆ ಅಂದರೆ ನಮ್ಮ ಧಾರವಾಡ ಜಿಲ್ಲೆಯಿಂದ ನಾವು ಫಾರ್ ಎಕ್ಸಾಂಪಲ್ ತೊಗೊಂಡ್ವಿ ಅಂದರೆ 7-7 ಸೀಟುಗಳನ್ನು ನಾವು ಲಿಂಗಾಯತರಿಗೆ ಕೊಟ್ಟೆವು, ಬೇರೆ ಯಾರಿಗೆ ಕೊಟ್ಟಿಲ್ಲ. ನಾವು ಇವ್ರು ಕೇಳ್ತಾರಪ್ಪ ನೀ ಏನು ಹೇಳಿ ಒಟ್ಟು. ಹೀಗಾಗಿ ಎಲ್ಲ ಸೀಟುಗಳನ್ನು ಕೂಡ ನಾವು ಲಿಂಗಾಯತರಿಗೆ ಕೊಟ್ಟಿದ್ದೇವೆ. ಇದು ಬೇರೆ ಕಡೆಗಣನೆ ಅನ್ನತಕ್ಕಂಥದ್ದು ಯಾವ ಕಾರಣಕ್ಕೂ ಬರೋದಿಲ್ಲ, ಒಂದೇ ಸ್ಪಷ್ಟತೆ ಇರಲಿ ನಮ್ಮ ಕಡೆ. ಎರಡನೇದ್ದು, ಈ ರಾಜ್ಯದಲ್ಲಿ ಹೈಯೆಸ್ಟ್ ಲಿಂಗಾಯತ ಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಯಾರು ಲಿಂಗಾಯತ ಕಡೆಗಣನೆ ಅಂತ ಹೇಳಿದಾರೋ ಅವ್ರನ್ನೂ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿನೇ ಮಾಡೈತಿ. ಇವತ್ತು ಹೊಳೆಯಪ್ಪ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಇವತ್ತು ಮಹೇಶ್ ತೆಂಗಿನಕಾಯಿಗೆ ಏನಾದರೂ ತ್ರಾಸಾಯ್ತು, ತೊಂದರೆ ಆಯ್ತು ಅಂತಂದರೆ ಮಹೇಶ್ ತೆಂಗಿನಕಾಯಿ ನನಗಾತಂತ ಹೇಳೋಂಗಿಲ್ಲ. ನಾವು ನಮ್ಮ ಸಮಾಜಕ್ಕೆ ತೊಂದರೆ ಆಯಿತು, ಲಿಂಗಾಯತ ಸಮಾಜಕ್ಕೆ ತೊಂದರೆ ಆಯಿತು ಅನ್ನತಕ್ಕಂಥದ್ದನ್ನು ಮಾಡ್ತೇವೆ. ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಇಚ್ಛಾನುಸಾರವಾಗಿ ಬಂದು ನಾವು ಕೆಲಸ ಕಾರ್ಯಗಳನ್ನು ದೇಶದ ಕೆಲಸ ಮಾಡಬೇಕನ್ನೋಂಥ ಇಚ್ಛೆ ಇಟ್ಕೊಂಡು ನಾವು ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರ ಕೆಲಸ ಮಾಡ್ತೇವೆ. ಹೀಗಾಗಿ ಯಾರಿಗೂ ಎಂದೂ ಇಲ್ಲದಂಥ ಜಾತಿ ಪ್ರೇಮ ಎಂದೂ ಇಲ್ಲದಂಥದ್ದು ಈಗ ಹೊಸದಾಗಿ ಹುಕ್ಕೇರಿ ಬರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇದೊಂದು ಈ ರೀತಿಯಾದಂಥ ಹೇಳಿಕೆಗಳು ಭಾಳ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಹೇಳಿಕೆಗಳಿದ್ದಾವೆ. ಭಾರತೀಯ ಜನತಾ ಪಾರ್ಟಿ ಎಂದೂ ಕೂಡ ಲಿಂಗಾಯತ ಸಮಾಜವನ್ನು ಕಡೆಗಣನೆ ಮಾಡಿಲ್ಲ. ಇವತ್ತು ಹೈಯೆಸ್ಟ್ ಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದಾದ್ರೂ ಪಾರ್ಟಿ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಅನ್ನೋಂಥದ್ದು ಭಾಳ ಸ್ಪಷ್ಟ. ಕೇವಲ ಲಿಂಗಾಯತ ನಾಯಕರನ್ನು ಕಡೆಗಣನೆ ಮಾಡೋದು ಅಷ್ಟೇ ಅಲ್ಲ, ಬಕೆಟ್ ಹಿಡಿದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಮಾಡ್ತಿದ್ದಾರೆ. ನೋಡಿ, ನಾಳೆ ದಿವಸ ನಾನು ಪತ್ರಿಕಾಗೋಷ್ಠಿಯನ್ನು ಕರಿತಾ ಇದ್ದೇನೆ. ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಇಟ್ಕೊಂಡು ಇನ್ನು ಉಳಿದ ಎಲ್ಲ ವಿಷಯಗಳಿಗೆ ನಾಳೆ ಪತ್ರಿಕಾಗೋಷ್ಠಿ ಮಾಡ್ತೇನೆ. ನಿಮ್ಮೆಲ್ಲ ಉತ್ತರಗಳಿಗೆ ನಾಳೆ ಪತ್ರಿಕಾಗೋಷ್ಠಿಯಲ್ಲಿ ಸಂಪೂರ್ಣವಾದ ವಿವರಗಳನ್ನು ಒದಗಿಸುತ್ತೇನೆ. ಅತ್ಯಂತ ಕೆಟ್ಟ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಕೆಲವೊಂದಿಷ್ಟು ನಾಯಕರು, ಕೆಲವೇ ಕೆಲವು ನಾಯಕರು. ನೋಡ್ರಿ, ಭಾರತೀಯ ಜನತಾ ಪಾರ್ಟಿ 2 ಸೀಟ್ಲಿಂದ 303 ಸೀಟ್ ಹೆಂಗೆ ಬಂತು ಅನ್ನೋಂಥದ್ದು ಸ್ಪಷ್ಟತೆ ನಮ್ಮ ಕಡೆ ಐತಿ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಯಾರು ಒಬ್ಬರ ನಾಯಕತ್ವದಲ್ಲಿ ಯಾವುದು ಕೂಡ ನಡೆಸಿಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಸಾಮೂಹಿಕ ನಾಯಕತ್ವದೇ ಕೆಲಸ ಮಾಡ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಯಾರಿಗೇ ಒಬ್ಬರಿಗೆ ಟಿಕೆಟ್ ಘೋಷಣೆ ಮಾಡಬೇಕಂತಂದ್ರೆ ಯಾರೋ ಒಬ್ಬ ವ್ಯಕ್ತಿಯಿಂದ ಘೋಷಣೆ ಮಾಡಲ್ಲ. ಕೆಳ ಹಂತದಲ್ಲಿ ಮಂಡಲ ಕಮಿಟಿ ಇರುತ್ತೆ, ಜಿಲ್ಲಾ ಕಮಿಟಿ ಇರುತ್ತೆ, ವಿಭಾಗದವ್ರು ಬರ್ತಾರೆ, ರಾಜ್ಯದವ್ರು ಬರ್ತಾರೆ, ಆಮೇಲೆ ರಾಷ್ಟ್ರೀಯ ಮಂಡಳಿಗೆ ಹೋದ್ಮೇಲೆ ಚುನಾವಣೆ ಟಿಕೆಟ್ ಘೋಷಣೆ ಆಗುತ್ತೆ. ಯಾರೇ ಒಬ್ಬ ವ್ಯಕ್ತಿಯಿಂದ ಯಾವತ್ತೂ ಕೂಡ ನಡೆಸುವಂಥದ್ದೆಲ್ಲ ನಡೆಸುವಂಥ ಸಾಧ್ಯತೆಯೂ ಇಲ್ಲ. ಹೀಗಾಗಿ ರಾಜ್ಯಾಧ್ಯಕ್ಷರು ಅದರ ಬಗ್ಗೆ ಸೂಕ್ತವಾದಂಥ ತೀರ್ಮಾನಗಳನ್ನು ತೊಗೊತಾರೆ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಆಗಿರುತ್ತೆ. ಸೋಲು ಗೆಲುವು ಇವೆಲ್ಲ ಚುನಾವಣೆಯಲ್ಲಿ ಇರ್ತಕ್ಕಂಥ ಸಾಮಾನ್ಯ. ಯಾವಾಗಲೂ ಕೂಡ ಎಲ್ಲರೂ ನಾವು ನಿರಂತರವಾಗಿ ನಾವು ಗೆದ್ದಲೇಬೇಕಂತ ನಮ್ಮ ಹಠ ಇರುತ್ತೆ. ಆದರೆ ಮತದಾರ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾವು ಮಂಡಿಸಬೇಕಾಗತ್ತೆ. ಮತದಾರರು ಇವತ್ತು ಈ ಸಲ ನಮಗೆ ಕೊಟ್ಟಿದ್ದಾರೆ, ಆದರೆ 66 ಸೀಟುಗಳನ್ನು ಗೆದ್ದೇವಲ್ಲ, ನಾವೇನು ಪೂರ್ತಿ ಏನು ಹೋಗುವಂಥದ್ದೇನಾಗಿಲ್ಲ. 66 ಸೀಟುಗಳನ್ನು ಕೂಡ ನಾವು ಗೆದ್ದುಕೊಂಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗಳಲ್ಲಿ ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳಕ್ಕೆ ಇಚ್ಛೆಪಡ್ತೇನೆ, ಭಾರೀ ಬಹುಮತದೊಂದಿಗೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ನಮ್ಮ ನಾಯಕತ್ವ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಜನ ಮನ್ನಣೆ ಆಗುತ್ತೆ, ಮತ್ತು ನರೇಂದ್ರ ಮೋದಿ ಅವರ ದೇಶದ ಪ್ರಧಾನಮಂತ್ರಿಗಳಾಗ್ತಾರೆ. ಕರ್ನಾಟಕದಲ್ಲಿ ಕೂಡ ನಾವು 18-20 ಸೀಟುಗಳಿಂದ ಹೆಚ್ಚಿನ ಸೀಟುಗಳನ್ನು ಭಾರತೀಯ ಜನತಾ ಪಾರ್ಟಿ ಲೋಕಸಭೆಯಲ್ಲಿ ನಾವು ಗೆಲ್ತೇವೆ. ಸರ್, ಯಾಕೆ ಸರ್ ಕಾರಣ? ಯಾಕಂದ್ರೆ ಇಷ್ಟರ ಮಟ್ಟಿಗೆ ಸ್ವಪಕ್ಷದವರಿಂದಲೇ ಅಸಮಾಧಾನ ಹೊರಗಾಗ್ತಾ ಇದೆ. ನೋಡಿ, ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನು ಅವ್ರು ಯಾರು ಹೇಳಿದ್ರೆ ಪಕ್ಷದ ಚೌಕಟ್ಟಿರುತ್ತೆ, ಆ ಪಕ್ಷದ ಚೌಕಟ್ಟುಗಳಲ್ಲಿ ನಾವೆಲ್ಲ ವಿಷಯಗಳನ್ನು ನಮಗೇನಾದರೂ ಅಸಮಾನದಲ್ಲಿದ್ದರೆ ಪಕ್ಷ ಇದೆ, ಪಕ್ಷದ ಚೌಕಟ್ಟಿದೆ, ಅಲ್ಲಿ ಬಂದು ನಾವು ಮಾತಾಡೋಂಥದ್ದಾಗಬೇಕು. ಎಲ್ಲ ಕಡೆ ಹೋಗುವಂಥ ನಿಂತು ಮಾತಾಡೋಂಥದ್ದು ಸರಿಯಲ್ಲ. ಅದು ಏನೋ ಸಮಸ್ಯೆಗಳಿದ್ರೆ, ತೊಂದರೆ ತಾಪತ್ರೆ ಇದ್ದರೆ ಪಕ್ಷದ ಚೌಕಟ್ಟಿನಲ್ಲಿ ಬಂದು ಮಾತಾಡಿದ್ರೆ ಎಲ್ಲವನ್ನು ಬಗೆಹರಿಸೋ ಕೆಲಸ ಮಾಡುತ್ತೆ.